ಎಲ್ರಿಗೂ ನಮಸ್ಕಾರ. ಇದುವರೆಗೂ ಗ್ರಾಮ ಪಂಚಾಯಿತಿ ಹಂತದ ದೂರದೃಷ್ಟಿ ಯೋಜನೆಯನ್ನು ರೂಪಿಸುವ ನಿಟ್ಟಿನಲ್ಲಿ ಪ್ರಾಮುಖ್ಯತೆ ಏನು ಅನ್ನೋದನ್ನು ಇಂದಿನ ಅಧಿವೇಶನದಲ್ಲೇ ನಾವು ನೋಡಲಿಕ್ಕೆ ಸಾಧ್ಯ ಆಯಿತು. ಆದರೆ ಬಹಳ ಪ್ರಮುಖವಾಗಿ ಈ ಗ್ರಾಮ ಪಂಚಾಯಿತಿ ದೂರದೃಷ್ಟಿ ಯೋಜನೆಯನ್ನು ರೂಪಿಸುವ ನಿಟ್ಟಿನಲ್ಲಿ ಇರುವಂಥ ಅಂಶಗಳೇನು ಮತ್ತು ಅದರ ಪ್ರಕ್ರಿಯೆ ಏನು ಅನ್ನೋದನ್ನು ಅರ್ಥೈಸೋದು ಬಹಳ ಪ್ರಮುಖ ಆಗುತ್ತೆ. ಈ ಅಧಿವೇಶನದಲ್ಲಿ ತಮಗೆ ಆ ಒಂದು ವಿಚಾರಗಳ ಬಗ್ಗೆ ಕುರಿತು ಮಾಹಿತಿ ಕೊಡೋದಕ್ಕೆ ನಾನು ನಿಮ್ಮ ಮುಂದೆ ಆಸೀನಾಗಿದ್ದೇನೆ. ಸ್ನೇಹಿತರೆ, ಗ್ರಾಮ ಪಂಚಾಯಿತಿ ದೂರದೃಷ್ಟಿ ಯೋಜನೆ ಅಂತಂದರೆ ನಮಗೀಗಾಗಲೇ ಗೊತ್ತಿರೋ ಹಾಗೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕರಣ 309B ಅನ್ವಯ ಪ್ರತಿ ಗ್ರಾಮ ಪಂಚಾಯಿತಿಯು ಕೂಡ ತಾನು ರಚನೆಯಾದ ದಿನಾಂಕದಿಂದ ಸುಮಾರು 3 ತಿಂಗಳ ಒಳಗಡೆ ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕಾಗತ್ತೆ. ಇದೇ ಮೊದಲ ಬಾರಿಗೆ ನಾವು ಈ ಪ್ರಯತ್ನವನ್ನು ಮಾಡ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಇದಕ್ಕೊಂದು ಅವಕಾಶ ಮಾಡಿದೆ. ತಮಗೆ ಗೊತ್ತಿದೆ, ತಮ್ಮಗಳ ಚುನಾವಣೆಯಾಗಿ ತಮ್ಮ ತರಬೇತಿಗಳನ್ನೆಲ್ಲ ಈಗಾಗಲೇ ಮುಗಿಸಿದ್ದೇವೆ. ಜೊತೆಗೆ ಕೋವಿಡ್ನ ಸ್ವಲ್ಪ ಪ್ರಕೃತಿಗಳು ಕೂಡ ನಮಗೆ ಈ ಒಂದು ಪ್ರಕ್ರಿಯೆಯನ್ನು ಈಗಾಗಲೇ ಪ್ರಾರಂಭಿಸಲಿಕ್ಕೆ ಸ್ವಲ್ಪ ತಡ ಆಗಿರ್ಬೋದು. ಆದರೆ ಈ ಪ್ರಕ್ರಿಯೆಯನ್ನು ನಾವು ಅರ್ಥೈಸ್ಕೊಳ್ಳೋದು ಬಹಳ ಪ್ರಮುಖ ಆಗುತ್ತೆ. ಈ ನಿಟ್ಟಿನಲ್ಲಿ ಸೆಕ್ಷನ್ 309B ಏನನ್ನು ಹೇಳುತ್ತೆ ಮತ್ತು ಯಾವುದರ ಬಗ್ಗೆ ನಾವು ಗಮನಿಸಬೇಕು ಅನ್ನೋದನ್ನು ನೋಡೋಕೆ ಹೋದಾಗ ಖಂಡಿತ ಪ್ರತಿ ಗ್ರಾಮ ಪಂಚಾಯಿತಿಯು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತನಗೆ ಗ್ರಾಮೀಣ ಪರಾಮರ್ಶೆಯನ್ನು ಮಾಡೋದ್ರ ಮೂಲಕ ಮತ್ತು ರಾಜ್ಯ ಅಥವಾ ರಾಷ್ಟ್ರಗಳು ಈಗಾಗಲೇ ಹಾಕ್ಕೊಂಡಿರುವಂಥ ಅಭಿವೃದ್ಧಿ ಮೈಲುಗುರುತುಗಳನ್ನು ಸಾಧಿಸುವ ನಿಟ್ಟಿನಲ್ಲಿ ಈ ದೂರದೃಷ್ಟಿ ಯೋಜನೆಯನ್ನು ರೂಪಿಸಬೇಕಾಗತ್ತೆ. ಹಾಗಿದ್ದರೆ ದೂರದೃಷ್ಟಿ ಯೋಜನೆ ಎಂದ್ರೇನು ಅನ್ನೋದನ್ನೇ ನಾವು ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಿದ್ದರೆ ದೂರದೃಷ್ಟಿ ಯೋಜನೆ ಅಂತಂದ್ರೇನು ಅಂತಂದರೆ, ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮಗಳ ವ್ಯಾಪ್ತಿಯಲ್ಲಿರುವಂಥ ಸಮಸ್ಯೆಗಳನ್ನು ಮನಗಾಳೋದ್ರ ಮೂಲಕ ಆ ಸಮಸ್ಯೆಗೆ ಪೂರಕವಾದಂಥ ಪ್ರಯತ್ನಗಳನ್ನು ಅಥವಾ ಅದಕ್ಕೆ ಬೇಕಾದಂಥ ಗುರಿಗಳನ್ನು ನಿಗದಿ ಮಾಡಿಸೋದ್ರ ಮೂಲಕ ನಮಗೆ ಲಭ್ಯವಿರುವಂಥ ಸಂಪನ್ಮೂಲಗಳು, ಅದು ಮಾನವ ಸಂಪನ್ಮೂಲ ಆಗಿರ್ಬೋದು ಅಥವಾ ಆರ್ಥಿಕ ಸಂಪನ್ಮೂಲ ಆಗಿರ್ಬೋದು, ಇವೆಲ್ಲವನ್ನು ಪರಿಗಣನೆ ತೆಗೆದುಕೊಂಡು ಗ್ರಾಮೀಣ ಪ್ರದೇಶದ ಜನರ ಸಹಭಾಗಿತ್ವದೊಂದಿಗೆ ಸಾಧಿಸಲಿಕ್ಕೆ ಸಿದ್ಧಪಡಿಸುವಂಥ ಯೋಜನೆಯನ್ನು ನಾವು ದೂರದೃಷ್ಟಿ ಯೋಜನೆ ಅಂತ ಕರೀಲಿಕ್ಕೆ ಅವಕಾಶ ಇದೆ. ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀವಿ, ಸಮುದಾಯದ ಸಹಭಾಗಿತ್ವ ಬಹಳ ಪ್ರಮುಖ ಅಂತ. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಸಮುದಾಯದ ಭಾಗವಾಗಿ ಬರುವಂಥ ಪ್ರತಿಯೊಬ್ಬ ಭಾಗಿದಾರನನ್ನು ಕೂಡ ಈ ಒಂದು ಪ್ರಕ್ರಿಯೆ ಭಾಗವಿ ನಾವು ತೆಗೆದುಕೊಳ್ಳುವಂಥದ್ದು ಅತಿ ಅಗತ್ಯ ಅಂತ ತಮ್ಮ ಮುಂದೆ ಗಮನ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಿದ್ದರೆ ಗುರಿಯನ್ನು ನಿಗದಿಪಡಿಸಬೇಕು ಅಂತಂದಾಗ ಹೇಗೆ ಗುರಿಯನ್ನು ನಿಗದಿಪಡಿಸೋದು, ಇದಕ್ಕೇನಾದರೂ ನಮಗೆ ಒಂದು ಸಹಕಾರಿಯಾಗಿ ಮಾಹಿತಿ ಸಿಗುತ್ತಾ ಅಂದರೆ, ಖಂಡಿತ ನಾನಾಗಲೇ ಹೇಳಿದೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅಭಿವೃದ್ಧಿ ಗುರುತುಗಳನ್ನು ಮೈಲುಗುರುತುಗಳನ್ನು ನಾವು ಗಮನದಲ್ಲಿಟ್ಕೋಬೇಕು ಅಂತ. ಈ ಪ್ರಸ್ತುತ ನೆಲೆಗಟ್ಟಿನಲ್ಲಿ ಈಗಾಗಲೇ ಭಾರತ ಸರ್ಕಾರ ಸುಮಾರು 196 ರಾಷ್ಟ್ರಗಳ ಜೊತೆಗೆ ಒಡಂಬಡಿಕೆ ಅಥವಾ ಒಪ್ಪಂದವನ್ನು ಮಾಡಿಕೊಂಡಿರೋ ಹಾಗೆ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಂದು ಮೈಲುಗುರುತುಗಳು ನಮಗಿದೆ. ಅಥವಾ ಮಾನವ ಅಭಿವೃದ್ಧಿಯ ಭಾಗವಾಗಿ ನಾವು ಪರಿಗಣನೆ ತೆಗೆದುಕೊಳ್ಳುವಂಥ ಜೀವನದ ಗುಣಮಟ್ಟ ಆಗಿರ್ಬೋದು, ಶಿಕ್ಷಣದ ಮಟ್ಟ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅಥವಾ ಲಿಂಗ ಸಮಾನತೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳಾಗಿರ್ಬೋದು, ಈ ಥರದ ಹಲವಾರು ಅಂಶಗಳು ನಮಗೆ ಅಭಿವೃದ್ಧಿಯ ಗುರಿಗಳನ್ನು ಸಾಧಿಸಲಿಕ್ಕೆ ನೇರವಾಗಿ ಸಹಕಾರಿಯಾಗುವಂಥ ಅಂಶಗಳಾಗ್ತವೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತಂದಾಗ ಸುಮಾರು 2030 ಸಾಲಿಗೆ 17 ಗುರಿಗಳನ್ನು ಸಾಧಿಸುವಂಥ ಒಂದು ಪ್ರಯತ್ನಕ್ಕೆ ಭಾರತ ಸರ್ಕಾರ ಈಗಾಗಲೇ ಒಂದು ಚಾಲನೆಯನ್ನು ಮಾಡಲಾಗಿದೆ. ಆ ಚಾಲನೆಗೆ ಪೂರಕವಾಗಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ತನ್ನ ವಾರ್ಡ್ ಹಂತದಲ್ಲಿ ಇದನ್ನು ಹೇಗೆ ನಾವು ಸಬಲೀಕರಿಸ್ಬೋದು ಅಥವಾ ಅದನ್ನು ಸಾಧಿಸಲಿಕ್ಕೆ ನೆರವಾಗ್ಬೋದು ಅನ್ನೋದನ್ನು ಆಲೋಚನೆ ಮಾಡಬೇಕಾಗತ್ತೆ. ಎರಡನೇ ಬಹಳ ಪ್ರಮುಖವಾದಂಥ ಅಂಶ ತಾವು ಗಮನಿಸ್ತಿರೋ ಹಾಗೆ ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿಯ ವಾಸ್ತವ ಸ್ಥಿತಿ. ಈ ವಾಸ್ತವ ಸ್ಥಿತಿ ಯಾಕೆಂದರೆ ನಮ್ಮಲ್ಲಿ ಸುಮಾರು 6000 ಪಂಚಾಯಿತಿಗಳಿವೆ. ಎಲ್ಲೋ ಒಂದು ಕಡೆ ರಾಜ್ಯ ಮಟ್ಟದಲ್ಲಿ ಈ ಒಂದು ಗುರಿಗಳನ್ನು ನಿಗದಿ ಮಾಡಿಕೊಟ್ಟಾಗ ಏಕಸ್ವರೂಪದ ಗುರಿಗಳನ್ನು ನಿಗದಿ ಮಾಡೋದು ಅಷ್ಟು ಪೂರಕ ಅಥವಾ ಸೂಕ್ತ ಅಲ್ಲ. ಆ ಹಿನ್ನೆಲೆಯೊಳಗಡೆ ಪ್ರತಿ ಗ್ರಾಮ ಪಂಚಾಯಿತಿ ತನ್ನ ವ್ಯಾಪ್ತಿಯಲ್ಲಿರುವಂಥ ಗ್ರಾಮಗಳ ವಾಸ್ತವ ಸ್ಥಿತಿಯನ್ನು ಅರ್ಥೈಸುವಂಥ ನಿಟ್ಟಿನಲ್ಲಿ ಆ ಅರ್ಥೈಸಿದಂಥ ಆಧಾರದಲ್ಲಿ ಯಾವ ಯಾವ ಸಮಸ್ಯೆಗಳಿವೆಯೋ ಅಥವಾ ಸವಾಲುಗಳಿದೆಯೋ ಅವುಗಳನ್ನು ಸಾಧಿಸಲಿಕ್ಕೆ ಗುರಿಗಳನ್ನು ನಿಗದಿ ಮಾಡಿಕೊಳ್ಳೋದು ಎಲ್ಲೋ ಒಂದು ಕಡೆ ಏನು ವಾಸ್ತವತೆಗೆ ಅಥವಾ ನೈಜತೆಗೆ ಬಹಳ ಹತ್ತಿರವಾಗಿರುತ್ತೆ. ಆಗ ಯೋಜನೆ ಬಹಳ ಸಮುದಾಯದ ಯೋಜನೆ ಅಥವಾ ನಮ್ಮ ಯೋಜನೆ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ರಾಜ್ಯ ಸರ್ಕಾರದ ಆಶಯ. ಈ ಗುರಿ ನಿಗದಿಗಳನ್ನು ಮಾಡಿಕೊಂಡ ಮೇಲೆ ಇದನ್ನು ಅನುಷ್ಠಾನಿಸೋದು ಹೇಗೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಬಂಧುಗಳೇ, ಅನುಷ್ಠಾನದ ವಿಚಾರ ಬಂದಾಗ ಖಂಡಿತ ನಾವು 4 ಅಂಶಗಳನ್ನು ಪರಿಗಣನೆ ತೆಗೆದುಕೊಳ್ಬೇಕಾಗತ್ತೆ. ಮೊದಲನೇದು, ಇದು ನಮಗೀಗಾಗಲೇ ಗೊತ್ತಿರೋ ಹಾಗೆ 5 ವರ್ಷಗಳ ಅವಧಿಗೆ. ಎಲ್ಲೋ ಒಂದು ಕಡೆ ನಾನು ಈಗಿದ್ದೀನಿ, ಈಗ ಮಾಡಿಬಿಡಬೇಕು, ನಾಳೆನೇ ತಕ್ಷಣ ಆಗಬೇಕು, ಇಲ್ಲ, ನನಗೆ ಆಡಳಿತ ಅವಧಿ 5 ವರ್ಷ ಪ್ರತಿ ಚುನಾಯಿತ ಸದಸ್ಯರಿಗೆ, ಆಡಳಿತ ಮಂಡಳಿಗೆ. ಹಾಗಾಗಿ ಈ 5 ವರ್ಷಗಳ ಅವಧಿಯಲ್ಲಿ ಯಾವುದ್ಯಾವುದನ್ನು ನಾನು ಹೇಗೆ ಅನುಷ್ಠಾನ ಮಾಡಬೇಕು ಅನ್ನೋದನ್ನು ಆಲೋಚಿಸ್ಲಿಕ್ಕೆ ಅವಕಾಶ ಇದೆ.
ಎರಡನೇದು ಸ್ಥಳೀಯ ಸಮಸ್ಯೆ. ನಾನು ಈಗಾಗಲೇ ವಾಸ್ತವ ಸ್ಥಿತಿಯ ಬಗ್ಗೆ ತಮ್ಮ ಗಮನ ತರುವಂಥ ಪ್ರಯತ್ನ ಮಾಡಿದ್ದೆ. ಹಾಗಾಗಿ ಸ್ಥಳೀಯ ಸಮಸ್ಯೆಯನ್ನು ಬಹಳ ಪ್ರಮುಖವಾಗಿ ನಾವು ಆಧರಿಸಿಕೊಂಡು ನಮ್ಮ ಗುರಿಗಳನ್ನು ನಿಗದಿ ಮಾಡಬೇಕಾಗತ್ತೆ. ಮತ್ತೆ ಮತ್ತೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀವಿ ಅದರ ಬಗ್ಗೆ. ಮೂರನೇದು, ಖಂಡಿತ ನಮಗೆ ಇವೆಲ್ಲವನ್ನು ಸಾಧಿಸಬೇಕಾದ್ರೆ ಸಂಪನ್ಮೂಲದ ಒಂದು ಪರಿಮಿತಿ ಅಥವಾ ಅದರ ಒಂದು ಪರಿಗಣನೆ ತೆಗೆದುಕೊಳ್ಬೇಕಾಗತ್ತೆ. ಸಂಪನ್ಮೂಲ ಅಂದಾಕ್ಷಣಕ್ಕೆ ಆರ್ಥಿಕ ಸಂಪನ್ಮೂಲಕ್ಕೆ ಅಷ್ಟೇ ಸೀಮಿತ ಅಲ್ಲ, ಮಾನವ ಸಂಪನ್ಮೂಲವನ್ನೂ ಕೂಡ ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗತ್ತೆ. ಇದೆಲ್ಲದರ ಜೊತೆಗೆ ಈ ಗುರಿಗಳನ್ನು ಅಥವಾ ನಾವು ಹಾಕೊಂಡಿರುವಂಥ ನಿಗದಿತ ಗುರಿಗಳನ್ನು ಸಾಧಿಸಲಿಕ್ಕೆ ನಾಲ್ಕು ಹೆಜ್ಜೆಗಳಾಗಿ ನಾವು ಭಾಗವಹಿಸಲಿಕ್ಕೆ ಅಥವಾ ಪರಿಗಣಿಸ್ಕೊಳ್ಳಿಕ್ಕೆ ವಿಂಗಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದು, ತಕ್ಷಣವೇ ನಾವು ಮಾಡಲಿಕ್ಕೆ ಏನಾದರೂ ಸಾಧ್ಯ ಆದರೆ ಅದನ್ನು ಶೀಘ್ರ ಒಂದು ಸಾಧನೆ ಮಾಡುವಂಥ ಗುರಿಗಳು. ಒಂದು ವರ್ಷದ ಒಳಗಡೆ ನಾವು ಮಾಡ್ತೇವೆ ಅಂತ ಆಲೋಚನೆ ಮಾಡೋದಾದರೆ ಅದನ್ನು ಅಲ್ಪಾವಧಿಯ ಗುರಿ, ಇಲ್ಲ ಇಲ್ಲ ನನಗೆ ಒಂದರಿಂದ ಮೂರು ವರ್ಷಗಳ ಕಾಲ ಬೇಕಾಗುತ್ತೆ ಇದನ್ನು ಸಾಧಿಸಲಿಕ್ಕೆ ಅನ್ನೋದಾದರೆ ಅದನ್ನು ಮಧ್ಯಮಾವಧಿಯ ಗುರಿ ಅಂತ ಕರಿತೇವೆ. ಇಲ್ಲ ಮೂರರಿಂದ ಐದು ವರ್ಷಗಳ ಕಾಲ ಬೇಕು ಅನ್ನೋದಾದರೆ ಇದನ್ನ ದೀರ್ಘಾವಧಿಯ ಕಾಲ ಅನ್ನೋದನ್ನು ಪರಿಗಣನೆ ತಗೋತೀವಿ. ಹೀಗೆ ನಾಲ್ಕು ಹೆಜ್ಜೆಗಳ ಮೂಲಕ ಪ್ರತಿ ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ಈಗಾಗಲೇ ಸಮುದಾಯದ ಜೊತೆ ಸಿದ್ಧಪಡಿಸುವಂಥ ಸಮಸ್ಯೆ ಅಥವಾ ಗುರಿಯ ಸಾಧನೆಗಳನ್ನು ಮಾಡಲಿಕ್ಕೆ ಈ ಹೆಜ್ಜೆಗಳನ್ನು ಬಳಸಿಕೆ ಮಾಡ್ಕೋಬೋದು. ಹಾಗಿದ್ರೆ ಈ ಹೆಜ್ಜೆ ಗುರುತುಗಳನ್ನು ಸಾಧಿಸಬೇಕಾದ್ರೆ ಖಂಡಿತ ನಾವು ಬಹಳ ಪ್ರಮುಖವಾಗಿ ಮೊದಲು ಮಾಡಬೇಕಾಗಿರೋದು ವಾತಾವರಣ ನಿರ್ಮಾಣ ಮಾಡಬೇಕಾಗತ್ತೆ. ಹಾಗಿದ್ರೆ ಈ ವಾತಾವರಣ ನಿರ್ಮಾಣ ಅಥವಾ ಪೂರ್ವ ಸಿದ್ಧತೆ ಅಂತಲೂ ಕೂಡ ನಾವು ಇದಕ್ಕೆ ಕರೀಲಿಕ್ಕೆ ಅವಕಾಶ ಇರ್ತದೆ. ಈ ಪೂರ್ವ ಸಿದ್ಧತೆ ಹೇಗಿರಬೇಕು ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಬಂಧುಗಳೇ, ನಾನು ನಿಮ್ಗಾಗಲೇ ಹೇಳ್ತಿದ್ದೆ ಸಮುದಾಯದ ಭಾಗವಹಿಸುವಿಕೆ ಇರಬೇಕು ಅಂತ. ಒಂದು ಸಣ್ಣ ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಾವುಗಳೆಲ್ಲರೂ ಕೂಡ ವೈದ್ಯರ ಬಳಿ ಹೋಗ್ತೀವಿ ನಮ್ಮ ಯಾವುದಾದ್ರೂ ಅನಾರೋಗ್ಯಕ್ಕೆ ತುತ್ತಾದಂಥ ಸಂದರ್ಭಗಳಲ್ಲಿ. ವೈದ್ಯರ ಬಳಿ ಹೋದಾಗ ವೈದ್ಯರು ನಮ್ಮ ಮುಖ ನೋಡಿದ ತಕ್ಷಣ ನಮ್ಮ ಸಮಸ್ಯೆ ಏನು ಅಂತ ಗುರುತಿಸೋದಿಲ್ಲ. ವೈದ್ಯರಿಗೆ ನಾವೇ ಹೇಳಬೇಕು. ಯಾವ ಒಬ್ಬ ರೋಗಿ ಹೋಗಿರ್ತಾನೋ ಆ ರೋಗಿ ತನ್ನ ರೋಗದ ಗುಣಲಕ್ಷಣಗಳನ್ನು ಹೇಳ್ಕೊಳ್ಬೇಕಾಗತ್ತೆ. ನನಗೆ ಎರಡು ದಿವಸದಿಂದ ಹುಷಾರಿರಲಿಲ್ಲ ಅಂತನೋ, ಜ್ವರನೋ, ಕೆಮ್ಮೋ, ನೆಗಡಿನೋ, ಮತ್ತೊಂದು ನಾವು ವೈದ್ಯರ ಬಳಿ ಆರಿಸ್ಕೋಬೇಕಾಗತ್ತೆ. ಆ ಮಾಹಿತಿಯ ಆಧಾರಿತವಾಗಿ ವೈದ್ಯರು ಬೇಕಾದಂಥ ಚಿಕಿತ್ಸೆಗಳಿಗೆ ಪೂರಕವಾಗಿ ಕೊಡ್ತಾರೆ. ಅದು ಇಂಜೆಕ್ಷನ್ ಆಗಿರ್ಬೋದು ಅಥವಾ ನಾವು ಕೊಡುವಂಥ ಗುಳಿಗೆ ಅಥವಾ ಮಾತ್ರೆಗಳು ಅಂತ ಏನು ಕರಿತೀವಿ ಅದಾಗಿರ್ಬೋದು ಅಥವಾ ಸಿರಪ್ ಆಗಿರ್ಬೋದು. ಈ ಥರ ಏನೇನು ಕೊಡಬೇಕು ಇವರಿಗೆ ಸರಿಪಡಿಸಲಿಕ್ಕೆ ಅಂತ. ಹಾಗೆ ಸಮುದಾಯಕ್ಕೆ ನಾವು ಯೋಜನೆಯನ್ನು ರೂಪಿಸ್ತಾ ಇದ್ದೀವಿ ಅಂತಂದಾಗ ಸಮುದಾಯದ ಸಮಸ್ಯೆ ಏನು ಅಂತ ಆಲಿಸೋದು ಬಹಳ ಪ್ರಮುಖ ಆಗುತ್ತೆ. ಸಮುದಾಯ ಕೊಡುವಂಥ ಸಮಸ್ಯೆಗೆ ಪೂರಕವಾಗಿ ನಮ್ಮಲ್ಲಿರುವಂಥ ಸಂಪನ್ಮೂಲ, ಮಾನವ ಮತ್ತು ಆರ್ಥಿಕ ಸಂಪನ್ಮೂಲವನ್ನು ಪರಿಗಣನೆ ತೆಗೆದುಕೊಂಡು ಅದಕ್ಕೆ ಪೂರಕವಾದಂಥ ಯೋಜನೆಯನ್ನು ರೂಪಿಸಬೇಕಾಗತ್ತೆ. ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ಸಮುದಾಯದ ಭಾಗವಹಿಸುವಿಕೆ ಬಹಳ ಮಹತ್ವವಾದಂಥ ಪಾತ್ರವನ್ನು ವಹಿಸುತ್ತೆ. ಈ ಮಹತ್ವದ ಪಾತ್ರ ವಹಿಸಬೇಕಾದ್ರೆ ವಾತಾವರಣ ನಿರ್ಮಾಣ ಅಂತಂದಾಗ ಆ ಜನಗಳಿಗೆ ಮಾಹಿತಿಯನ್ನು ತಲುಪಿಸೋದು ಬಹಳ ಪ್ರಮುಖ. ನಮ್ಮ ಸಮುದಾಯದ ಭಾಗವಾಗಿ ಬಹಳ ಪ್ರಮುಖವಾಗಿ ನಾವು ನೋಡುವಂಥದ್ದು ಸ್ವಸಹಾಯ ಸಂಘದ ಸದಸ್ಯರುಗಳು ಅಥವಾ ನಮ್ಮಲ್ಲಿ ಒಕ್ಕೂಟ ಇದ್ದರೆ ಒಕ್ಕೂಟ ಆಗಿರ್ಬೋದು. ಸಮುದಾಯದ ಮುಖಂಡರುಗಳಿರ್ತಾರೆ ಗ್ರಾಮ ಮಟ್ಟದಲ್ಲಿ, ಮತ್ತು ಯುವಕ ಯುವತಿ ಮಂಡಳಿಗಳಿರ್ತವೆ. ಇದಕ್ಕಾಗೇ ಕಾರ್ಯನಿರ್ವಹಿಸಲಿಕ್ಕೆ ಸಾಕಷ್ಟು ಸಂಘ ಸಂಸ್ಥೆಗಳಿರ್ತವೆ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇರ್ತವೆ. ಇವರೆಲ್ಲರಿಗೂ ಕೂಡ ಯೋಜನೆಯನ್ನು ರೂಪಿಸ್ತಾ ಇದ್ದೀವಿ. ಇದು ದೂರದೃಷ್ಟಿ ಯೋಜನೆ ಅಥವಾ ನಮ್ಮ ಜನರ ಯೋಜನೆ ಅಂತ ಏನು ರಾಜ್ಯ ಸರ್ಕಾರ ಇದಕ್ಕೊಂದು ನಾಮಾಂಕಿತ ಮಾಡಿದೆಯೋ ಇದರ ಪ್ರಕ್ರಿಯೆ ಪ್ರಾರಂಭಿಸ್ತಾ ಇದ್ದೀವಿ. ಇದರ ಭಾಗವಾಗಿ ತಾವುಗಳೆಲ್ಲ ಕೂಡ ತೊಡಗಿಸ್ಕೊಳ್ಬೇಕು ಅನ್ನೋ ವಾತಾವರಣ ನಿರ್ಮಾಣವನ್ನು ಮಾಡಬೇಕಾಗತ್ತೆ. ವಾತಾವರಣ ನಿರ್ಮಾಣ ಮಾಡಿದ ತಕ್ಷಣಕ್ಕೆ ಸಾಕ ಅಂತಂದರೆ ಇಲ್ಲ, ವಾತಾವರಣ ನಿರ್ಮಾಣದ ಜೊತೆ ಜೊತೆಗೆ ಅವರುಗಳಿಗೆ ಹೆಚ್ಚಿನ ಮಾಹಿತಿ ಕೊಟ್ಟು ತಾವೆಲ್ಲರೂ ಕೂಡ ಭಾಗಿದಾರರಾಗಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸ್ಥಳೀಯ ನಾಗರಿಕರು ನಿವಾಸಿಗಳು ಭಾಗವಹಿಸುವಂಗೆ ಖಾತ್ರಿ ಮಾಡಬೇಕಾಗತ್ತೆ. ಅದು ಯೋಜನಾ ತಯಾರಿಕಾ ಪ್ರಕ್ರಿಯೆ ಭಾಗವಾಗಿರ್ಬೋದು ಅಥವಾ ವಾರ್ಡ್ ಸಭಾ ಗ್ರಾಮ ಸಭಾ ಆಗಿರ್ಬೋದು. ಪ್ರತಿಯೊಂದು ಹೆಜ್ಜೆಗಳಲ್ಲೂ ತಾವುಗಳೂ ಕೂಡ ಇದರ ಭಾಗವಾಗಿರಿ ಅನ್ನೋ ಮನವರಿಕೆಯನ್ನು ಮಾಡುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಹೀಗೆ ವಾತಾವರಣ ನಿರ್ಮಾಣವನ್ನು ಮಾಡುವಂಥ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹಬ್ಬ ಹರಿದಿನಗಳು ಏನಾದರೂ ಸ್ಥಳೀಯವಾಗಿ ಹಬ್ಬಗಳಿದ್ದರೆ ಅಥವಾ ಕೆಲವು ನಾವು ಪ್ರತಿ ಸಂದರ್ಭದಲ್ಲೂ ಆಚರಿಸುವಂಥ ಹಬ್ಬ ಹರಿದಿನಗಳಿದ್ದರೆ ಆ ಹಬ್ಬ ಹರಿದಿನಗಳ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಪ್ರಾಯಶಃ ಅಂಥ ಹಬ್ಬ ಹರಿದಿನಗಳನ್ನು ಜಾಗೃತಿ ವೇದಿಕೆಯಾಗಿಯೂ ಕೂಡ ನಾವು ಬದಲಾಯಿಸ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಅಂದರೆ ಜನಗಳಿಗೆ ಅರಿವು ಮೂಡಿಸುವಂಥ ವೇದಿಕೆಯಾಗಿಯೂ ಕೂಡ ಅದನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸಾಕಷ್ಟು ಜನ ಸೇರ್ತಾ ಇದ್ದಾರೆ ಈ ಜಾತ್ರೆಗೆ ಅಂತಂದರೆ ಅಲ್ಲಿ ಒಂದು ಪಾಂಪ್ಲೆಟ್ಟೋ ಅಥವಾ ಒಂದು ಪೋಸ್ಟರ್ನೋ ಒಂದು ಗೋಡೆ ಬರಹನೋ ಈ ಥರದ ಒಂದು ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಜನರಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುವಂಥ ನಿಟ್ಟಿನಲ್ಲೂ ಕೂಡ ನಾವು ಆಲೋಚಿಸ್ಬೋದು. ಈ ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಒಂದು ಜನಜಾಗೃತಿ ಆಗಿದೆ, ಜನಗಳಿಗೆ ಅರಿವು ಮೂಡಿದೆ, ಯೋಜನಾ ತಯಾರಿಕಾ ಪ್ರಕ್ರಿಯೆ ನಮ್ಮಲ್ಲಾಗ್ತಾ ಇದೆ. ಈ ವರ್ಷ ಇದು ಐದು ವರ್ಷಗಳ ಕಾಲ ಮಾಡುವಂಥ ಪ್ರಯತ್ನವಂತೆ ಈ ಥರದ ಮಾತುಗಳು ಬಾಯಿಂದ ಬಾಯಿಗೆ ಜನರಿಂದ ಜನರಿಗೆ ಹರಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅದಕ್ಕೆ ನಾವು ಕೇಳ್ತೀವಿ ಪ್ರಚಾರದ ವಿಚಾರಗಳು ಅಂತ ಕರಿತೇವೆ. ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿಯವರಿಗೆ ಇದೆಲ್ಲ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ಯಾಕಂದರೆ ನಾವು ಸಾಕಷ್ಟು ಬಾರಿ ವಾರ್ಡ್ ಸಭಾ ಗ್ರಾಮ ಸಭಾ ಮಾಡೋದಾಗಿರ್ಬೋದು ಅಥವಾ ಇನ್ನಿತರ ಯಾವುದಾದ್ರೂ ಜಾಗೃತಿ ಕಾರ್ಯಕ್ರಮಗಳು ಮಾಡಿದಾಗ, ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಮಾಡಿದಾಗ ಪ್ರಚಾರ ಮಾಡ್ತಾ ಇರ್ತೀವಿ. ಅದರಲ್ಲಿ ಧ್ವನಿಮುದ್ರಿಕೆಗಳನ್ನು ಬಳಸ್ತೀವಿ, ಮೈಕ್ ಬಳಸ್ಕೊಂಡು ಪ್ರಚಾರ ಮಾಡುವಂಥದ್ದಿರ್ಬೋದು, ಈ ಥರ ಸಾಕಷ್ಟಿದೆ. ಅದರ ಒಂದು ನೆನಪನ್ನು ಮಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ನಿಮಗೆ ಗೊತ್ತಿದೆ ಸ್ಥಳೀಯವಾಗಿ ನಾವು ಜನಗಳನ್ನು ಮುಟ್ಟಲಿಕ್ಕೆ ಯಾವ ಮಾಧ್ಯಮವನ್ನು ಬಳಸಬೇಕು,
ಲೋಕಲ್ ಟಿ ವಿ ಬಳಸಬೇಕಾ ಅಥವಾ ಪತ್ರಿಕೆ ಬಳಸಬೇಕಾ, ಡಂಗೂರ ಆಕರಿಸಬೇಕಾ ಅಥವಾ ಇನ್ನೇನಾದ್ರೂ ಧ್ವನಿಮುದ್ರಿಕದಿಂದ ಪ್ರಚಾರ ಮಾಡಬೇಕಾ, ಈ ಥರದ್ದು ಯಾವುದು ಸೂಕ್ತ ಅನಿಸುತ್ತೋ ಆ ಸೂಕ್ತವಾದಂಥ ಪ್ರಚಾರದ ಮಾಧ್ಯಮಗಳನ್ನು ತಾವು ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ. ಇದಿಷ್ಟು ಯೋಜನಾ ತಯಾರಿಕಾ ಪ್ರಕ್ರಿಯೆಗೆ ಪೂರಕವಾಗಿ ಅಥವಾ ತಮ್ಮ ಗಮನಕ್ಕೆ ತರುವಂಥ ಅಂಶ. ಆದರೆ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಪ್ರಕ್ರಿಯೆ, ದೂರದೃಷ್ಟಿ ಯೋಜನೆಯನ್ನು ನಾವು ಹೇಗೆ ಸಿದ್ಧಪಡಿಸಬೇಕು ಅನ್ನೋ ಪ್ರಕ್ರಿಯೆಯನ್ನು ನಾವು ಅರ್ಥೈಸಬೇಕಾಗತ್ತೆ. ಇದು 10 ಹಂತಗಳಲ್ಲಿ ಸಿದ್ಧಪಡಿಸುವಂಥ ಯೋಜನಾ ತಯಾರಿಕಾ ಪ್ರಕ್ರಿಯೆಯಾಗಿರುತ್ತೆ. ಪ್ರತಿಯೊಂದು ಹಂತವು ಕೂಡ ಅದರದೇ ಆದಂಥ ಒಂದು ಗಂಭೀರತೆಯನ್ನು ಮತ್ತು ಮಹತ್ವವನ್ನು ಹೊಂದಿರುವಂಥದ್ದಾಗಿದೆ. ಹಾಗಾಗಿ ಪ್ರತಿ ಹಂತವನ್ನು ನಾವು ಅರ್ಥೈಸೋದು ಬಹಳ ಪ್ರಮುಖ ಆಗಿರೋದ್ರಿಂದ ಹಂತ ಹಂತವಾಗಿ ತಮಗೆ ಇದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಮೊದಲನೇ ಹಂತ, ಗ್ರಾಮ ಪಂಚಾಯಿತಿ ಹಂತದಲ್ಲಿ ಯೋಜನಾ ತಂಡವನ್ನು ರಚಿಸುವಂಥದ್ದು. ಏನು ಸರ್ ಇದು ಯೋಜನಾ ತಂಡ, ಏನು ರಚಿಸೋದು ಅಂತ ತಾವು ಪ್ರಶ್ನೆ ಕೇಳೋದಾದರೆ ಇಲ್ಲಿದೆ ತಮಗೆ ಉತ್ತರ. ಯೋಜನಾ ತಂಡದ ಅಧ್ಯಕ್ಷತೆಯನ್ನು ತಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ವಹಿಸ್ಕೊಳ್ಬೇಕಾಗತ್ತೆ. ಜೊತೆಗೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರುಗಳು ಕೂಡ ಈ ಯೋಜನಾ ತಂಡದ ಸದಸ್ಯರುಗಳಾಗಿರ್ತಾರೆ. ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನದ ಅಂತ ಏನು ಕರಿತೀವಿ ಅಂದರೆ ಹೆಡ್ ಕ್ವಾರ್ಟರ್ ಆಫ್ ಗ್ರಾಮ ಪಂಚಾಯತ್ ಅಂತ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವೋ ಅದರ ಬರುವಂಥ ಇತರ ಇಲಾಖೆಗಳ ಅಧಿಕಾರಿ ಅಥವಾ ಸಿಬ್ಬಂದಿ ಇವರು ಈ ಒಂದು ಸಮಿತಿಯ ಅಥವಾ ಯೋಜನಾ ತಂಡದ ಸದಸ್ಯರಾಗಿರ್ತಾರೆ. ಆಸಕ್ತಿರುವಂಥ ನಿವೃತ್ತ ಅಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಲಭ್ಯವಿದ್ದರೆ, ಅದು ಅಧಿಕಾರಿಯಾಗಿರ್ಬೋದು ಅಥವಾ ಸಿಬ್ಬಂದಿ ಆಗಿರ್ಬೋದು, ಅವರನ್ನು ಕೂಡ ಯೋಜನಾ ತಂಡದ ಸದಸ್ಯರಾಗಿ ತೆಗೆದುಕೊಳ್ಳಲಿಕ್ಕೆ ಅಥವಾ ಪರಿಗಣಿಸಲಿಕ್ಕೆ ಅವಕಾಶ ಇದೆ. ಇದಿಷ್ಟಕ್ಕೇ ಅಲ್ಲ, ಪ್ರತಿ ಏನು ವಲಯ ಅಂತ ಈಗ ರಾಜ್ಯ ಸರ್ಕಾರ ಗುರುತಿಸಿದೆಯೋ ಆ ವಲಯಕ್ಕೆ ಪೂರಕವಾಗಿ ಅಂದರೆ ನಮ್ಮಲ್ಲಿ ಸುಮಾರು 6 ವಲಯಗಳನ್ನು ಈಗಾಗಲೇ ನಾವು ಗುರುತಿಸಿರುವಂಥದ್ದಾಗಿದೆ: ಶಿಕ್ಷಣ, ಆರೋಗ್ಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ನೈಸರ್ಗಿಕ ಸಂಪನ್ಮೂಲ, ಜೀವನೋಪಾಯ, ಸಾಮಾಜಿಕ ಭದ್ರತೆ ಅಂತ 6 ವಲಯಗಳನ್ನು ಗುರುತಿಸುವಂಥ ಪ್ರಯತ್ನ ಮಾಡಿದ್ವಿ. ಆ 6 ವಲಯಕ್ಕೆ ಸಂಬಂಧಪಟ್ಟಂಥ ವಿಷಯ ತಜ್ಞರೇನಾದರೂ ಲಭ್ಯವಿದ್ದಲ್ಲಿ ಆ ವಿಷಯ ತಜ್ಞರ ಸಂಬಂಧವಾಗಿ ಕೂಡ ಪರಿಗಣಿಸಲಿಕ್ಕೆ ಅವಕಾಶ ಇದೆ. ಜೊತೆಗೆ ಈ ವಲಯವಾರು ಕೆಲಸ ಮಾಡ್ತಿರುವಂಥ ಎನ್ ಜಿ ಓಸ್ಗಳಿದ್ದರೆ, ಸ್ವಯಂ ಸೇವಾ ಸಂಸ್ಥೆಗಳು ಅಂತ ಕರಿತೇವೆ, ಈ ಎನ್ ಜಿ ಓಗಳ ಪ್ರತಿನಿಧಿಗಳನ್ನು ಕೂಡ ನಾವು ಯೋಜನಾ ತಂಡದ ಭಾಗವಾಗಿ ಪರಿಗಣಿಸಲಿಕ್ಕೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಡಲಾಗಿದೆ. ಜೊತೆಗೆ ಬಹಳ ಪ್ರಮುಖವಾಗಿ ನಾನಾಗಲೇ ಹೇಳ್ತಿದ್ದೆ, ಸಮುದಾಯದ ಬಹಳ ಪ್ರಮುಖವಾದಂಥ ಅಂಗ ಈಗ ಸ್ವಸಹಾಯ ಸಂಘ ಅಂತ. ಈ ಸ್ವಸಹಾಯ ಸಂಘದ ಸದಸ್ಯರುಗಳು ಅದರಲ್ಲೂ ಕೂಡ ಜಿ ಪಿ ಎಲ್ ಎಫ್ ಅಂತ ಕರಿತೇವೆ, ಗ್ರಾಮ ಪಂಚಾಯತ್ ಲೆವೆಲ್ ಫೆಡರೇಷನ್ ಅಂತ. ಅಂದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಒಕ್ಕೂಟ ಅಂತ ಮಾಡಿರ್ತಾರೆ, ಆ ಒಕ್ಕೂಟದ ಪದಾಧಿಕಾರಿಗಳನ್ನು ಪರಿಗಣನೆ ತೆಗೆದುಕೊಳ್ಳಲಿಕ್ಕೆ ಈ ಒಂದು ಯೋಜನಾ ತಂಡದ ಭಾಗವಾಗಿ ಅವಕಾಶ ಇದೆ. ಅಲ್ಲ, ನಮ್ಮಲ್ಲಿ ಇನ್ನೂ ಜಿ ಪಿ ಎಲ್ ಎಫ್ ಆಗಿಲ್ಲ ಸರ್ ಅಂತ ಅನ್ನೋದಾದರೆ, ಅಂತಹ ಸಂದರ್ಭಗಳಲ್ಲಿ ಸ್ವಸಹಾಯ ಸಂಘದ ಕ್ರಿಯಾಶೀಲ ಸದಸ್ಯರುಗಳು ಯಾರಿರ್ತಾರೋ, ಮಹಿಳಾ ಸದಸ್ಯರುಗಳು, ಅವರುಗಳನ್ನು ಪರಿಗಣನೆ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಇದನ್ನು ಹೊರತುಪಡಿಸಿ ಇನ್ನಿತರ ಯಾವುದಾದರೂ ವ್ಯಕ್ತಿ ಅಥವಾ ಸಂಸ್ಥೆಯನ್ನು ಈ ಒಂದು ಯೋಜನಾ ತಂಡದ ಭಾಗವಾಗಿ ನಾವು ತೆಗೆದುಕೊಳ್ಬೇಕು ಅಂತ ಗ್ರಾಮ ಪಂಚಾಯಿತಿಗೆ ಇಚ್ಛಿಸಿದಲ್ಲಿ ಖಂಡಿತ ಆ ಒಂದು ಅವಕಾಶ ಗ್ರಾಮ ಪಂಚಾಯಿತಿಗಿದೆ. ಒಟ್ಟಾರೆ ಈ ಯೋಜನಾ ತಂಡದ ಸದಸ್ಯ ಕಾರ್ಯದರ್ಶಿಯಾಗಿ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗತ್ತೆ. ಹಾಗಾಗಿ ಒಂದು ವಿಶೇಷ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ, 2 ರಿಂದ 7 ರ ತನಕ ಬರುವಂಥ ವ್ಯಕ್ತಿಗಳನ್ನು ನಿಮ್ಮ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಅಂತಿಮ ಮಾಡಲಿಕ್ಕೆ ನಿಮಗೆ ಅವಕಾಶ ಮಾಡಿಕೊಡಲಾಗಿದೆ. ಇದು ಮೊದಲನೇ ಹೆಜ್ಜೆ. 2ನೇ ಹಂತ ಅಂತ ನಾವು ನೋಡಿದಾಗ ಬಹಳ ಪ್ರಮುಖವಾಗಿ ಬರುವಂಥದ್ದು ಮಾಹಿತಿ ಸಂಗ್ರಹಣೆ, ಅದರಲ್ಲೂ ಪ್ರಮುಖವಾಗಿ ದ್ವಿತೀಯ ದತ್ತಾಂಶ ಅಂತ ಕರಿತೀವಿ, ಸೆಕೆಂಡರಿ ಡೇಟಾ ಅಂತ ಹೇಳಿ. ಈ ದ್ವಿತೀಯ ದತ್ತಾಂಶವನ್ನು ನಾವು ಸಂಗ್ರಹಿಸುವಂಥ ನಿಟ್ಟಿನಲ್ಲಿ ಅದು ಅಂಕಿಅಂಶಗಳು, ಇಲಾಖೆಯ ಮಾಹಿತಿಗಳಾಗಿರ್ತವೆ ಅಥವಾ ನಮ್ಮಲ್ಲಿ ಸಿದ್ಧವಿರುವಂಥ ಇನ್ನಿತರೆ ಯಾವುದಾದ್ರೂ ಸಮಸ್ಯೆಗಳ ಪಟ್ಟಿ ಇರ್ಬೋದು, ಇವೆಲ್ಲವನ್ನು ಪರಿಗಣನೆ ತೆಗೆದುಕೊಂಡು ಒಂದು ಉಲ್ಲೇಖಿತ ವರ್ಷ ಅಂತ ಕೊಟ್ಟಿದ್ದೀವಿ. ಅಂದರೆ ರೀಸೆಂಟ್ ಪಾಸ್ಟ್ ಅಂತ ಕರಿತೇವೆ, ಇತ್ತೀಚೆಗೆ ಆಗಿರುವಂಥ 2020-21 ಸಾಲಿನ ಮಾಹಿತಿಯನ್ನು ಆಧರಿಸಿ ಇದನ್ನು ಸಿದ್ಧಪಡಿಸಿ, ಸೆಕೆಂಡರಿ ಡಾಟಾನ ಅಥವಾ ದ್ವಿತೀಯ ದತ್ತಾಂಶನ ಅಂತೇಳಿ. ಹೀಗೆ ಸೆಕೆಂಡರಿ ಡಾಟಾವನ್ನು ಮೊದಲು ನಾವು ಸಿದ್ಧಪಡಿಸ್ಕೋಬೇಕಾಗತ್ತೆ. ವಲಯವಾರು 6 ವಲಯಗಳನ್ನು ದಯಮಾಡಿ ಮರೆಯೋದು ಬೇಡ. ಈ 6 ವಲಯಗಳನ್ನು ಮಾಹಿತಿಯನ್ನು ಸಿದ್ಧಪಡಿಸಿಕೊಂಡ ಮೇಲೆ 3ನೇ ಹೆಜ್ಜೆ ಬಹಳ ಪ್ರಮುಖವಾದಂಥ ಹೆಜ್ಜೆ, FGDs ಮಾಡುವಂಥದ್ದು. FGD ಅಂದರೆ ಫೋಕಸ್ ಗ್ರೂಪ್ ಡಿಸ್ಕಷನ್ ಅಂತ ಕರಿತೇವೆ, ಕನ್ನಡದಲ್ಲಿ ಕೇಂದ್ರೀಕೃತ ಗುಂಪು ಚರ್ಚೆ. ಹಾಗೆ ಮತ್ತೊಂದು ಬಹಳ ಮಹತ್ವವಾದಂಥ ಅಂಶ, ಸಹಭಾಗಿ ಗ್ರಾಮೀಣ ಸಮೀಕ್ಷೆ, PRA, ಪಾರ್ಟಿಸಿಪೇಟರಿ ರೂರಲ್ ಅಪ್ರೈಸಲ್ ಅಂತ ಕರಿತೇವೆ. ಈ ಎರಡೂ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ ಬಂಧುಗಳೇ. ಯಾಕೆ ಅಂತಂದರೆ, ಈ ಕೇಂದ್ರೀಕೃತ ಗುಂಪು ಚರ್ಚೆಯನ್ನು ಮಾಡಬೇಕಾದರೆ ನಾವು ಅಲ್ಲಿರುವಂಥ ಪ್ರತಿ ವಲಯದಲ್ಲಿನ ಸಮಸ್ಯೆಗಳನ್ನು ಅರ್ಥೈಸುವಂಥ ಸಲುವಾಗಿ ಈ ಕೇಂದ್ರೀಕೃತ ಗುಂಪು ಚರ್ಚೆಯನ್ನು ಮಾಡ್ತೇವೆ. ಒಂದು ಉದಾಹರಣೆ ಕೊಡೋದಾದರೆ, ಶಿಕ್ಷಣದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಈ ಕೇಂದ್ರೀಕೃತ ಗುಂಪು ಚರ್ಚೆಯಲ್ಲಿ ಅಂತಂದರೆ, ಖಂಡಿತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಬರಬೇಕಾದದ್ದು ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪೋಷಕರು,
ಈ ವಿಚಾರವಾಗಿ ಕೆಲಸ ಮಾಡ್ತಿರುವಂಥ ಶಿಕ್ಷಕ ವರ್ಗ ಮತ್ತು ಶಿಕ್ಷಣದ ವಿಚಾರವಾಗಿ ಯಾರಾದರೂ ವಿಷಯ ತಜ್ಞರಿದ್ದರೆ ಅವರ ಒಂದು ಭಾಗವಹಿಸುವಿಕೆ, ಆಸಕ್ತ ಅಥವಾ ನಿವೃತ್ತ ಶಿಕ್ಷಕರಿದ್ದರೆ ಅವರನ್ನು ಸೇರಿಸ್ಕೊಳ್ಳುವಂಥದ್ದು, ಸ್ಥಳೀಯವಾಗಿ ಅವರುಗಳಿಗೆ ಸಮಸ್ಯೆ ಗೊತ್ತಿರುತ್ತೆ ಅಂತ. ಹೀಗೆ ಹಲವಾರು ವಿಚಾರಗಳನ್ನು ಒಳಗೊಂಡಂಥ ಒಂದು ತಂಡವನ್ನು ಸಿದ್ಧಪಡಿಸಿಕೊಂಡು ಅವರು ಪ್ರಸ್ತುತವಾಗಿ ನಮ್ಮ ಗ್ರಾಮದಲ್ಲಿ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ, ನಮ್ಮ ಊರಿನಲ್ಲಿ ಏನು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿವೆ ಅಥವಾ ಸವಾಲುಗಳಿವೆ ಅನ್ನೋದನ್ನು ಚರ್ಚೆ ಮಾಡೋದ್ರ ಮೂಲಕ ಒಂದು ಪಟ್ಟಿಯನ್ನು ಸಿದ್ಧಪಡಿಸುವಂಥದ್ದು ಕೇಂದ್ರೀಕೃತ ಗುಂಪು ಚರ್ಚೆನಲ್ಲಿ ಆಗಬೇಕಾಗತ್ತೆ. ಹಾಗೇನಾಗುತ್ತೆ, ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂಥ ಪ್ರತಿಯೊಂದು ಅಂಶಗಳು ಕೂಡ, ಅದು ಶಾಲಾ ಕೊಠಡಿಯ ನಿರ್ಮಾಣ ಸಮಸ್ಯೆಯೂ ಇರ್ಬೋದು ಅಥವಾ ಗುಣಮಟ್ಟದ ಶಿಕ್ಷಣ ಇರ್ಬೋದು, ಅಲ್ಲಿ ಕೊಡುವಂಥ ಮಧ್ಯಾಹ್ನದ ಬಿಸಿಯೂಟದ ಸಮಸ್ಯೆ ಇರ್ಬೋದು, ಎಲ್ಲವನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ನಮ್ಮ ಶಿಕ್ಷಣದಲ್ಲಿರುವಂಥ ಸಮಸ್ಯೆಗಳನ್ನು ಪಟ್ಟಿಯನ್ನು ಸಿದ್ಧಪಡಿಸ್ಕೊಳ್ಳುವಂಥದ್ದು. ಇದು FGDಯಿಂದ ಬರುವಂಥ ಒಂದು ಅಂಶ. ಆದರೆ PRA ಮಾಡೋದ್ರ ಮೂಲಕ, ಏನಿದು PRA, ನಾವೀಗಾಗಲೇ ಕೇಳಿದ್ದೀವಿ ಹಲವಾರು ಬಾರಿ ಯೋಜನೆಗಳನ್ನು ರೂಪಿಸುವಾಗ ಈ ಒಂದು ಸಾಧನದ ಬಗ್ಗೆ, ಟೂಲ್ ಬಗ್ಗೆ ನಾವು ತಿಳಿಸ್ತಾನೇ ಬಂದಿದ್ದೇವೆ. ಈ ಒಂದು ಟೂಲ್ ಸ್ಥಳೀಯ ಜನರನ್ನೇ ಬಳಸಿಕೊಂಡು, ಅಂದರೆ ನಮ್ಮೂರಿನ ಜನರೇ ಇರಬೇಕು, ನಮ್ಮೂರಿನ ಪರಿಸ್ಥಿತಿಯನ್ನು ಅವಲೋಕಿಸಲಿಕ್ಕೆ ಅನ್ನೋ ನಿಟ್ಟಿನಲ್ಲಿ ಸಿದ್ಧಪಡಿಸಿರುವಂಥ ಒಂದು ಸಾಧನ ಇದು. ಇದರಲ್ಲಿ ಎರಡು ಅಂಶಗಳನ್ನು ನಾವು ಮೊದಲು ಪರಿಗಣಿಸ್ತೇವೆ. ಮೊದಲನೇದು ಸಾಮಾಜಿಕ ನಕ್ಷೆ ಅಂತ ಕರಿತೇವೆ, ಇಂಗ್ಲೀಷ್ನಲ್ಲಿ ಸೋಷಿಯಲ್ ಮ್ಯಾಪ್ ಅಂತ ಹೇಳ್ತೀವಿ. ಎರಡನೇದು ಸಂಪನ್ಮೂಲ ನಕ್ಷೆ, ರಿಸೋರ್ಸ್ ಮ್ಯಾಪ್ ಅಂತ ಕರಿತೇವೆ. ಏನಿದು ಸಾಮಾಜಿಕ ನಕ್ಷೆ ಮತ್ತು ಸಂಪನ್ಮೂಲ ನಕ್ಷೆ ಅಂತ ತಾವು ಕೇಳೋದಾದರೆ, ಇದು ನಮ್ಮ ಗ್ರಾಮದ ವಸ್ತುಸ್ಥಿತಿಯನ್ನು ಏನಿದೆ ಏನಿಲ್ಲ ಅನ್ನೋ ತಿಳ್ಕೊಳ್ಳೋಕ್ಕೆ ಮಾಡುವಂಥ ಎರಡು ನಕ್ಷೆಗಳು. ಇದನ್ನು ಊರಿನವ್ರನ್ನೇ ಬಿಡಿಸ್ಬೇಕು. ಗ್ರಾಮ ಪಂಚಾಯತಿ ಇದನ್ನು ಫೆಸಿಲಿಟೇಟ್ ಮಾಡುವಂಥದ್ದು ಅಥವಾ ಸುಗಮಗಾರಿಕೆ ಮಾಡುವಂಥದ್ದು ಮತ್ತು ನೋಟ್ ಟೇಕಿಂಗ್ ಮಾಡುವಂಥದ್ದು, ಇದಷ್ಟಕ್ಕೆ ಗ್ರಾಮ ಪಂಚಾಯತಿ ಸೀಮಿತವಾಗಿರ್ತದೆ. ಹೇಗಿದೆ ಸರ್ ಹಂಗಿದ್ರೆ ಸಾಮಾಜಿಕ ನಕ್ಷೆ ಅಂತಂದ್ರೇನು, ಸಂಪನ್ಮೂಲ ನಕ್ಷೆ ಅಂತಂದ್ರೇನು ಅಂತ ನೀವು ಕೇಳೋದಾದರೆ, ಊರಿನ ಅಂದರೆ ಜನಗಳು ಎಲ್ಲೆಲ್ಲಿ ವಾಸಿಸ್ತಾ ಇದ್ದಾರೋ, ಆ ಪ್ರದೇಶ ಇದೆಯಲ್ಲ ಊರು, ಆ ಊರಿನಲ್ಲಿ ಜನ ವಾಸಿಸ್ತಿರುವಂಥ ಪ್ರದೇಶದಲ್ಲಿರುವ ಸಮಸ್ಯೆಗಳಿಗೆ ಪೂರಕವಾಗಿ ಚರ್ಚೆ ಮಾಡಿ, ನಕ್ಷೆಯನ್ನು ಬಿಡಿಸೋದ್ರ ಮೂಲಕ ಪೂರಕವಾಗಿ ಚರ್ಚೆ ಮಾಡಿ ಅಲ್ಲಿಯ ಸಮಸ್ಯೆಗಳು ಮತ್ತು ಹಾಗುಹೋಗುಗಳನ್ನು ಗಮನಿಸಲಿಕ್ಕೆ ಬಿಡಿಸುವಂಥ ಪ್ರಯತ್ನ ಇದು. ಇದರಲ್ಲಿ ಏನೇನು ಬರ್ತದೆ, ಜನಗಳ ಬಗ್ಗೆ ನೋಡ್ತೀವಿ, ಜಾನುವಾರು ಬಗ್ಗೆ ನೋಡ್ತೀವಿ, ಶಿಕ್ಷಣ ನೋಡ್ತೀವಿ, ಆರೋಗ್ಯ ನೋಡ್ತೀವಿ, ನಮ್ಮಲ್ಲಿರುವಂಥ ಮೂಲ ಸೌಕರ್ಯಗಳ ಬಗ್ಗೆ ನೋಡ್ತೀವಿ. ಹೀಗೆ ಹಲವಾರು ಅಂಶಗಳನ್ನು ಪರಿಗಣನೆ ತೆಗೆದುಕೊಳ್ಳಿಕ್ಕೆ ಸಾಮಾಜಿಕ ನಕ್ಷೆ ನಮಗೆ ಸಹಕಾರಿಯಾಗುತ್ತೆ. ಒಂದು ಉದಾಹರಣೆ ಕೊಡೋದಾದರೆ ಹೇಗೆ ಅಂತಂದರೆ, ನಮ್ಮೂರಿನಲ್ಲಿ ಸಾಮಾಜಿಕ ನಕ್ಷೆಯನ್ನು ಬಿಡಿಸುವಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮಗಳಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಬೀದಿಗೆ ಒಂದು ಹೆಸರಿರ್ತದೆ. ಉದಾಹರಣೆಗೆ ಮಾರಿಗುಡಿ ಬೀದಿ, ಮೇಗಲ್ ಬೀದಿ, ಕೆಳಗಲ್ ಬೀದಿ, ಈ ಥರದ ಹೆಸರುಗಳನ್ನು ನಾವು ಗ್ರಾಮಗಳಲ್ಲಿ ಕೊಟ್ಕೊಂಡಿರ್ತೇವೆ. ಒಂದು ಗ್ರಾಮದಲ್ಲಿ ಒಂದು ಬೀದಿಯನ್ನು ಉದಾಹರಣೆಯಾಗಿ ನಿಮ್ಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ, ಸಣ್ಣದಾಗಿ ತಮ್ಗೆ ಅರ್ಥೈಸುವಂಥ ಪ್ರಯತ್ನಕ್ಕೆ. ಯಾವುದೋ ಒಂದು ಬೀದಿನಲ್ಲಿ ಸುಮಾರು ಒಂದು 6 ಮನೆಗಳಿವೆ ಅಂತ ಭಾವಿಸ್ಕೊಳ್ಳಿ, ಉದಾಹರಣೆ ಕೊಡ್ತಾ ಇರುವಂಥದ್ದು. ಈ 6 ಮನೆಗಳನ್ನು ಬರೆದಿರ್ತಾರೆ, ರಸ್ತೆಯ ಎರಡೂ ಬದಿಗಳಲ್ಲಿ 3 ಮನೆ ಇದೆ ಅಂತ ಭಾವಿಸ್ಕೊಳ್ಳಿ. ಆ 6 ಮನೆಗಳಲ್ಲಿ ಏನೇನು ಸ್ಥಿತಿಗಳಿವೆ ಅಥವಾ ರಸ್ತೆಯಲ್ಲಿರುವಂಥ ಎಲ್ಲ ಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು. ಮೊದಲನೇದಾಗಿ ಮನೆಗಳು, 6 ಮನೆ ಇವೆ, ಯಾವ ಥರದ ಮನೆ, ಹೆಂಚಿನ ಮನೆಯನ್ನು, RCC ಮನೆಯನ್ನ, ಗುಡಿಸ್ಲ ಅಥವಾ ಶೀಟ್ ಹೌಸಾ, ಇದನ್ನು ನಾವು ಪ್ರಶ್ನೆ ಮಾಡ್ತೇವೆ. ಹೇಳ್ತಾ ಹೋಗ್ತಾರೆ ಯಾವುದು ಏನೇನಿದೆ ಅಂತೇಳಿ. ನಂತರ ಆ 6 ಮನೆಗಳಲ್ಲಿರುವಂಥ ಜನಗಳ ಸಂಖ್ಯೆ ಎಷ್ಟು, ಉದಾಹರಣೆಗೆ 0-3 ವರ್ಷದ ಮಕ್ಕಳಿದ್ದಾವ, 3-6 ವರ್ಷದ ಮಕ್ಕಳಿದ್ದಾವ, 6-14, 15-18, 15-45, 45-60, 60ಕ್ಕೆ ಮೇಲ್ಪಟ್ಟವರು ಇದ್ದಾರ ಆ ಮನೆಗಳಲ್ಲಿ. ಆ ಪೈಕಿ ಏನಾದರೂ ವಿಶೇಷ ಚೇತನರು ಅಂತ ಇದ್ದಾರ, ಅಥವಾ ನಾವೇನು ಡಿಫ್ರೆಂಟ್ಲಿ ಏಬಲ್ಡ್ ಅಂತೀವಿ, ಆ ವಿಶೇಷೇತರ ಮಕ್ಕಳುಗಳು ಇದ್ದಾರಾ ಅಥವಾ ವಯಸ್ಕರಿದ್ದಾರಾ ಪ್ರಶ್ನೆ ಮಾಡ್ತೇವೆ. ಈ 6 ಮನೆಗಳ ಪೈಕಿ ಶೌಚಾಲಯ ಕಟ್ಕೊಂಡಿದ್ದಾರಾ, ಕಟ್ಟಿದರೆ ಬಳಸ್ತಿದ್ದಾರಾ, ಈ ಮಾಡಿಗುಡಿ ಬೀದಿನೋ ಅಥವಾ ಮೇಲ್ಗಲ್ ಬೀದಿನೋ ರಸ್ತೆ ಯಾವ ಥರದ್ದು, ಕಾಂಕ್ರೀಟ್ ರಸ್ತೆನಾ ಅಥವಾ ಡಾಂಬಾರ್ ರಸ್ತೆನಾ ಅಥವಾ ಮಣ್ಣಿನ ರಸ್ತೆನಾ. ನಂತರ ಆ ಬೀದಿನಲ್ಲಿ ನಲ್ಲಿ ಕನೆಕ್ಷನ್ಸ್ ಹೇಗಿದೆ, ಮನೆ ಮನೆ ನಲ್ಲಿ ಇದೆಯಾ ಅಥವಾ ಪಬ್ಲಿಕ್ ಟ್ಯಾಪ್ ಇಟ್ಕೊಂಡಿದ್ದೀವ ಇನ್ನೂ, ಬೀದಿ ದೀಪದ ಕಂಬಗಳಿದ್ದಾವ, ಇದ್ದರೆ ಬೀದಿ ದೀಪ ಎಲ್ಲಿದೆ, ಚರಂಡಿ ವ್ಯವಸ್ಥೆ ಹೇಗಿದೆ, ಅಲ್ಲಿ ಓದ್ತಿರುವಂಥ ಮಕ್ಕಳು 6-14 ವಯಸ್ಸು ಅಂತ ಹೇಳಿದ್ವಿ, ಅಥವಾ 3-6 ಅಂತಂದ್ವಿ, ಅಂಗನವಾಡಿ ಅಥವಾ ಯಾವ್ದಾದ್ರು ಕಾನ್ವೆಂಟ್ಗೆ ಹೋಗ್ತಾ ಇದ್ದಾವ, 6-14 ಶಾಲೆಗೆ ಹೋಗ್ತಾ ಇದ್ದಾವ, ನಮ್ಮೂರು ಶಾಲೆ ಆಗಿರ್ಬೋದು ಅಥವಾ ಬೇರೆ ಶಾಲೆ ಆಗಿರ್ಬೋದು, ಶಾಲೆಗೆ ಹೋಗ್ತಾ ಇದ್ದಾರ, ಹೆಚ್ಚಿನ ವ್ಯಾಸಂಗ ಮಾಡೋದಕ್ಕೇನಾದ್ರೂ 18-25 ವಯಸ್ಸಿನವ್ರು ಯಾರಾದರೂ ಹೊರಗಡೆ ಹೋಗಿದ್ದಾರ, ಈ ಥರದ ಪ್ರತಿಯೊಂದು ವಿಚಾರಗಳನ್ನು, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯವಾಗಿ ಏನು ಬರ್ತದೆ ಇಲ್ಲಿ, ಈ ಥರ ಒಂದೊಂದು ವಿಚಾರಗಳನ್ನು ಡೀಟೇಲ್ ಮಾಡ್ತಾ ಹೋದರೆ ಒಂದು ಬೀದಿಯ ಸಂಪೂರ್ಣ ಚಿತ್ರನ ಗೊತ್ತಾಗುತ್ತೆ. ಇದೇ ಥರ ಊರಿನಲ್ಲಿರುವಂಥ ಪ್ರತಿ ಬೀದಿಯನ್ನು ನಾವು ಅವಲೋಕನೆ ಮಾಡಿದಾಗ, ಯೋಚನೆ ಮಾಡಿ ನಮ್ಮೂರಿನ ಚಿತ್ರನ ಗೊತ್ತಾಗುತ್ತೆ, ತಿಪ್ಪೆಗುಂಡಿ ಎಲ್ಲಿದೆ ಎಲ್ಲಿಲ್ಲ, ರಸ್ತೆ ಬದಲು ಇನ್ನೂ ಬಯಲು ವಿಸರ್ಜನೆ ಇದೆಯಾ ಇಲ್ವಾ,
ಎಲ್ಲವನ್ನು ಅವಲೋಕಿಸಲಿಕ್ಕೆ ನಮಗೆ ಈ PREA ಟೂಲ್, ಅದರಲ್ಲೂ ಸಾಮಾಜಿಕ ನಕ್ಷೆ ಸಹಕಾರಿಯಾಗುತ್ತೆ. ಇದು ಊರಿನೊಳಗಡೆ ಸ್ಥಿತಿ ಆಯಿತು. ದನದ ಕೊಟ್ಟಿಗೆ ಬಗ್ಗೆ ಮಾತಾಡ್ಬೋದು, ಕುರಿ ಶೆಡ್ ಬಗ್ಗೆ ಮಾತಾಡ್ಬೋದು, ಎಲ್ಲವನ್ನ ಚರ್ಚೆ ಮಾಡ್ಬೋದು ಇದರಲ್ಲಿ ಬಂಧುಗಳೇ. ಇದೇ ತರನಾಗಿ ಊರಲ್ಲಿ ಜನ ವಾಸಿಸ್ತಿರೋದ್ರಿಂದ ಊರಿನ ಗಡಿಯ ತನಕ ಅಂತ ನಾವೇನು ಕರಿತೀವಿ, ಊರಿನಿಂದ ಊರಿನ ಬಾರ್ಡರ್ ಅಥವಾ ಗಡಿ ಅಂತೇನು ಕೇಳ್ತೀವಿ, ಆ ವ್ಯಾಪ್ತಿಯಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲ ಅಥವಾ ಅಲ್ಲಿಯ ಭೌಗೋಳಿಕ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಎರಡನೇ ನಕ್ಷೆ, ಸಂಪನ್ಮೂಲ ನಕ್ಷೆ ಅಂತ ನಾವೇನು ಕರೆದ್ವೋ ಆ ಸಂಪನ್ಮೂಲ ನಕ್ಷೆಯನ್ನು ಬಿಡಿಸ್ತೇವೆ. ಇಲ್ಲೂ ಕೂಡ ಅಷ್ಟೇ, ಯಾವ್ಯಾವ ರೀತಿಯ ಬೆಳೆಯನ್ನು ಬೆಳೀತಾ ಇದ್ದೀವಿ, ನಮ್ಮಲ್ಲಿರುವಂಥ ಭೂಮಿಯ ಒಂದು ವ್ಯವಸ್ಥೆ ಹೇಗಿದೆ, ಸಮತಟ್ಟಾಗಿದೆಯಾ, ಏರುಪೇರಾಗಿದೆಯಾ, ಅಲ್ಲಿನವರು ಅರಣ್ಯ, ಹುಲ್ಲುಗಾವಲು, ಸ್ಮಶಾನ ಎಲ್ಲಿವೆ, ಎಲ್ಲೆಲ್ಲಿವೆ, ಏನೇನು ಸಮಸ್ಯೆಗಳಿವೆ, ಇವುಗಳನ್ನು ಚರ್ಚೆ ಮಾಡೋದಕ್ಕೆ, ನಕ್ಷೆ ಬಿಡಿಸೋದ್ರ ಮೂಲಕ ಚರ್ಚೆ ಮಾಡೋದಕ್ಕೆ. ನೀರಿನ ಮೂಲಗಳೇನಾದರೂ ಇದ್ದರೆ, ಕೆರೆಗೆ ನೀರು ಬರ್ತಾ ಇತ್ತು ಮೊದಲು, ಈಗ ಎಲ್ಲಿ ಸಾರ್ ಎಲ್ಲೂ ಇಲ್ಲ ಅಂತೀವಿ, ಅದನ್ನು ಕೂಡ ಗುರುತಿಸ್ಲಿಕ್ಕೆ ಅವಕಾಶ ಇದೆ ಇದರಲ್ಲಿ. ಹೀಗೆ ಪ್ರತಿಯೊಂದು ವಿಚಾರವನ್ನು ಬಹಳ ಸುವಿಸ್ತಾರವಾಗಿ ಚರ್ಚೆ ಮಾಡಲಿಕ್ಕೆ ನಮ್ಮ ಸಂಪನ್ಮೂಲ ನಕ್ಷೆ ಎರಡನೇ ಭಾಗವಾಗಿ ನೋಡ್ತೀವಿ. ಅಲ್ಲಿಗೆ ಒಂದು ಗ್ರಾಮದ ಒಳಗಡೆ ಸಮಸ್ಯೆಯನ್ನು ಸಾಮಾಜಿಕ ನಕ್ಷೆ, ಗ್ರಾಮದಿಂದ ಊರಿನ ಗಡಿಯ ತನಕ ಇರುವಂಥ ಸಮಸ್ಯೆಗಳನ್ನು ಗುರುತಿಸಲಿಕ್ಕೆ ಸಂಪನ್ಮೂಲ ನಕ್ಷೆ ಎರಡನ್ನ ಮೇಳೆಸಿದರೆ ಇಡೀ ಗ್ರಾಮದ ಚಿತ್ರಣ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇದು PREA ಟೂಲ್. ಇದರ ಮೂಲಕ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕಾದ್ರೆ ಬರ್ಕೊಂಡಿರ್ತೀವಿ, ನೋಟ್ ಮಾಡ್ಕೊಂಡಿರ್ತೀವಿ, ಟಿಪ್ಪಣಿ ಬರ್ಕೊಂಡಿರ್ತೀವಿ. ಆ ಟಿಪ್ಪಣಿ FGDನಲ್ಲಿ ಬಂದಿರುವಂಥ ಸಮಸ್ಯೆಯ ಪಟ್ಟಿ, ನಮ್ಮಲ್ಲಿರುವಂಥ ಏನು ಎರಡನೇ ದ್ವಿತೀಯ ದತ್ತಾಂಶದ ಮಾಹಿತಿ, ಮೂರೂ ಅಂಶಗಳನ್ನು ಗಮನದಲ್ಲಿಟ್ಕೊಂಡಾಗ ನಮ್ಮ ಮುಂದಿನ ಹೆಜ್ಜೆ ವಾಸ್ತವ ಸ್ಥಿತಿಯ ವಿಶ್ಲೇಷಣೆ, ಸಿಚುವೇಶನ್ ಅನಾಲಿಸಿಸ್ ಅಂತ ಕರಿತೇವೆ ಇಂಗ್ಲೀಷ್ನಲ್ಲಿ. ಈ ವಾಸ್ತವ ಸ್ಥಿತಿಯ ವಿಶ್ಲೇಷಣೆ ಮಾಡಬೇಕಾದ್ರೆ ಈ ಮೂರೂ ವಿಚಾರಗಳಿಂದ ಬಂದಿರುವಂಥ ಮಾಹಿತಿಯನ್ನು ಇಟ್ಕೊಂಡು ಒಂದಕ್ಕೊಂದಕ್ಕೆ ನಾವು ತಾಳೆ ಮಾಡ್ತಾ ಹೋದಾಗ, ವಲಯವಾರು ಅಂದರೆ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದಾಗ ಆರೋಗ್ಯದ ವೈದ್ಯಾಧಿಕಾರಿ ಇರ್ತಾರೆ, ಆಶಾ ಇರ್ತಾರೆ, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಅಥವಾ ಕಿರಿಯ ಆರೋಗ್ಯ ಸಹಾಯಕ ಇರ್ತಾರೆ, ಅದರಲ್ಲೇ ಕೆಲಸ ಮಾಡೋವಂಥರಲ್ಲಿರ್ತಾರೆ, ಅವ್ರು ಯೋಚನೆ ಮಾಡ್ತಾರೆ, ಹೌದು ಸರ್ ಈ ಗ್ರಾಮದಲ್ಲಿ ಇಂಥದ್ದೇ ತುಂಬ ದೊಡ್ಡ ಸಮಸ್ಯೆ ಇದೆ, ಇದನ್ನು ನಾವು ಸರಿಪಡಿಸಬೇಕು ಅಥವಾ ಇದು ಈ ಸಮಸ್ಯೆಯನ್ನು ನಾವು ಎದುರಿಸಿ ಅದನ್ನು ಸರಿಪಡಿಸಬೇಕು, ಸಾಧಿಸಬೇಕು, ಇದಕ್ಕೊಂದು ಗುರಿ ಹಾಕ್ಕೊಳ್ಬೇಕು, ಈ ಥರದ ಚಿಂತನೆಗಳನ್ನು ಮಾಡಲಿಕ್ಕೆ ಈ ವಾಸ್ತವ ಸ್ಥಿತಿಯ ವಿಶ್ಲೇಷಣೆಯ ಹಂತ ತಮ್ಮ ಸಹಕಾರಿಯಾಗುತ್ತೆ. ಆಗ ನಿಜಕ್ಕೂ ಕೂಡ ನಮ್ಮ ಗ್ರಾಮದಲ್ಲಿರುವಂಥ ನೈಜ ಪರಿಸ್ಥಿತಿಯನ್ನು ಅಥವಾ ಅಲ್ಲಿರುವಂಥ ಸಮಸ್ಯೆಗಳನ್ನು ನಾವು ಆದ್ಯತೀಕರಿಸೋದ್ರ ಮೂಲಕ, ನಮಗಿರುವಂಥ ಅನುಭವ ಮತ್ತು ಅಂಕಿ ಸಂಖ್ಯೆ ಮತ್ತು ಸಮಸ್ಯೆಗಳ ಆಧಾರಿತವಾಗಿ ಆದ್ಯತೀಕರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ, ಆ ಮೂಲಕ ಒಂದು ಉತ್ತಮವಾದಂಥ ಕರಡು ದೂರದೃಷ್ಟಿ ಯೋಜನೆ ಸಿದ್ಧಾಗುತ್ತೆ. ಇದು ಐದನೇ ಹೆಜ್ಜೆಯಾಗಿ ನಮಗೆ ಸಿದ್ಧಾಗುವಂಥದ್ದು. ಹಾಗಿದ್ದರೆ ಈ ಕರಡು ದೂರದೃಷ್ಟಿ ಯೋಜನೆಯನ್ನು ಸಿದ್ಧಪಡಿಸುವಂಥದ್ದು ಈ ಯೋಜನಾ ತಂಡ. ಪ್ರತಿ ಯೋಜನಾ ತಂಡ ವಲಯವಾರು ಚರ್ಚೆ ಮಾಡಿ ಈ ಯೋಜನೆ ಒಂದು ಕರಡು ದೂರದೃಷ್ಟಿ ಯೋಜನೆಯನ್ನು ಸಿದ್ಧಪಡಿಸಿ ಅದನ್ನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ನೀಡಬೇಕಾಗತ್ತೆ. ಈ ಕರಡು ದೂರದೃಷ್ಟಿ ಯೋಜನೆಯನ್ನು ಆರನೇ ಹೆಜ್ಜೆಯಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸ್ಥಾಯಿ ಸಮಿತಿಯ ಮುಂದೆ ಮಂಡನೆ ಮಾಡಬೇಕಾಗತ್ತೆ. ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಗ್ರಾಮಸ್ಥರು ಕೊಟ್ಟಿರುವಂಥ ಸಮಸ್ಯೆ ಮತ್ತು ನಮ್ಮ ಏನು ಯೋಜನಾ ತಂಡ ಇದೆ ಇವರ ಅವಲೋಕನೆಯ ಬಗ್ಗೆ ಅವರಿಗೆ ಮನವರಿಕೆ ಮಾಡಬೇಕಾಗತ್ತೆ. ಅಲ್ಲಿಯ ಸಲಹೆಗಳೇನಾದರೂ ಬಂದಲ್ಲಿ ಸ್ವೀಕರಿಸಬೇಕಾಗತ್ತೆ. ಸ್ವೀಕರಿಸಿ ಅಂತಿಮವಾದಂಥ ತೀರ್ಮಾನ ಯಾವುದೇ ಸ್ಥಾಯಿ ಸಮಿತಿ ಮಾಡಲಿಕ್ಕೆ ಕಾಯ್ದೆನಲ್ಲಿ ಅವಕಾಶ ಇಲ್ಲದಿರೋದ್ರಿಂದ ಈ ಕರಡು ಯೋಜನೆ ಸ್ಥಾಯಿ ಸಮಿತಿಯ ನಂತರ ಸ್ಥಾಯಿ ಸಮಿತಿಯ ಮಾಹಿತಿ ಕೊಟ್ಟಿದ ನಂತರ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯ ಮುಂದೆ ಏಳನೇ ಹೆಜ್ಜೆಯಾಗಿ ಬೀಳಬೇಕಾಗುತ್ತೆ. ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಇದನ್ನು ಮಂಡನೆ ಮಾಡೋದ್ರ ಮೂಲಕ ಅಲ್ಲಿಯೂ ಕೂಡ ಏನಾದರೂ ಸಲಹೆ ಸೂಚನೆಗಳು ಬರ್ತಾವಾ, ಪರಿಷ್ಕರಣೆಗೆ ಏನಾದರೂ ಅವಕಾಶ ಇರ್ತದ ಅಂತ ನೋಡಿ ಅಲ್ಲಿಯ ಒಪ್ಪಂದ ಅಥವಾ ಅನುಮೋದನೆಯನ್ನು ಪಡ್ಕೊಂಡು ಸಾಮಾನ್ಯ ಸಭೆಯ ಅನುಮೋದನೆ ಪಡ್ಕೊಂಡದ್ದನ್ನು ಎಂಟನೇ ಹೆಜ್ಜೆಯಾಗಿ ಬಹಳ ಪ್ರಮುಖವಾಗಿ ಬರುವಂಥದ್ದು ವಾರ್ಡ್ ಮತ್ತು ಗ್ರಾಮಸಭೆಗಳು. ಸಾಂವಿಧಾನಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ಮತದಾರರಿಗೆ ಉತ್ತರದಾಯಿಯಾಗಿರುವಂಥ ವೇದಿಕೆ ಗ್ರಾಮಸಭೆ. ಈ ವಾರ್ಡ್ ಮತ್ತು ಗ್ರಾಮಸಭೆಗಳ ಮುಂದೆ ತಾವುಗಳು ಕೊಟ್ಟಿರುವಂಥದ್ದು ಅಲ್ಲಿ ಅಗೇನ್ ಬಹಳ ಪ್ರಮುಖವಾಗಿ ಹೇಳಬೇಕಾಗತ್ತೆ. ತಾವು ಮೊನ್ನೆಯ ದಿನ ಅಥವಾ ಹಿಂದೆ ಏನು ಮಾತಾಡಿದ್ವೋ ತಮ್ಮ ಜೊತೆ FGDನಲ್ಲಿ ಮಾತಾಡಿದ್ದೀವಿ, PREAನಲ್ಲಿ ಮಾತಾಡಿದ್ದೀವಿ, ಇವೆಲ್ಲವನ್ನು ಪರಿಗಣನೆ ತೆಗೆದು ಒಂದು ಚೌಕಟ್ಟಿನಲ್ಲಿ ಸಮಸ್ಯೆಯನ್ನು ಇಡುವಂಥ ಪ್ರಯತ್ನ ಮಾಡಿದ್ದೇವೆ. ಆ ಚೌಕಟ್ಟನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ತಮ್ಮ ಒಪ್ಪಿಗೆ ಅಥವಾ ಸಹಕಾರ ಬೇಕಾಗುತ್ತೆ ಒಂದು ಇದನ್ನು ಅಂತಿಮಪಡಿಸೋದಕ್ಕೆ, ಎರಡನೇದು ಅನುಷ್ಠಾನದ ಸಂದರ್ಭದಲ್ಲಿ ಅಂತ ಜನರ ಭಾಗವಹಿಸುವಿಕೆಯನ್ನು ಖಾತ್ರಿಪಡಿಸಬೇಕಾಗತ್ತೆ ಎಂಟನೇ ಹೆಜ್ಜೆಯಲ್ಲಿ. ಒಮ್ಮೆ ಎಂಟನೇ ಹೆಜ್ಜೆಯಲ್ಲಿ ಗ್ರಾಮ ಪಂಚಾಯಿತಿ ಗ್ರಾಮಸಭೆಯ ಅನುಮೋದನೆಯನ್ನು ಪಡ್ಕೊಂಡಂಥದ್ದು ಅಲ್ಲಿಗೆ ಮತ್ತೊಮ್ಮೆ ಅನುಷ್ಠಾನ ಅಥವಾ ಅದರದ್ದು ಅಂತಿಮಗೊಳಿಸೋದಕ್ಕೆ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆ ಮುಂದೆ ಬರಬೇಕಾಗತ್ತೆ. ಅದು ಗ್ರಾಮ ಪಂಚಾಯಿತಿಯ ದೂರದೃಷ್ಟಿ ಯೋಜನೆಯಾಗಿರುತ್ತೆ ಅಂತಿಮವಾದಂಥದ್ದು. ಈ ಅಂತಿಮಗೊಂಡಂಥ ದೂರದೃಷ್ಟಿ ಯೋಜನೆಯನ್ನು ಹತ್ತನೇ ಹೆಜ್ಜೆ ಏನು ರಾಜ್ಯ ಸರ್ಕಾರ ಒಂದು ತಂತ್ರಾಂಶ ಅಂತ ಸಿದ್ಧಪಡಿಸುತ್ತೋ ಆ ಸಂಬಂಧಿಸಿದಂಥ ತಂತ್ರಾಂಶದಲ್ಲಿ ಅಳವಡಿಸಬೇಕಾಗತ್ತೆ ಕಡ್ಡಾಯವಾಗಿ.
ಆ ಅಳವಡಿಸಿದಂಥ ಒಟ್ಟಾರೆ ಪ್ರಕ್ರಿಯೆ 10 ಹೆಜ್ಜೆಗಳು ಕೂಡ ಗ್ರಾಮ ಪಂಚಾಯಿತಿ ದೂರದೃಷ್ಟಿ ಯೋಜನೆಯನ್ನು ಅಂತಿಮಗೊಳಿಸೋದ್ರಲ್ಲಿ ಅದರದೇ ಆದಂಥ ಪಾತ್ರವನ್ನು ವಹಿಸುತ್ತೆ. ಬಂಧುಗಳೇ, ಇದುವರೆಗೂ ಕೂಡ ದೂರದೃಷ್ಟಿ ಯೋಜನೆಯನ್ನು ಯಾಕೆ ನಾವು ಮಾಡಬೇಕು ಮತ್ತು ಅದು ಮಾಡುವಾಗ ನಾವು ಗಮನದಲ್ಲಿಟ್ಕೋಬೇಕಾದಂಥ ಅಂಶಗಳೇನು, ಗುರಿ ಅಂದ್ರೇನು, ಅನುಷ್ಠಾನದ ಹಾದಿ ಅಂದ್ರೇನು ಮತ್ತು ಸಿದ್ಧಪಡಿಸಬೇಕಾದಂಥ ಹೆಜ್ಜೆಗಳು ಯಾವುದು, 10 ಹೆಜ್ಜೆಗಳು ಯಾವುದು ಅನ್ನೋದನ್ನು ತಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಪ್ರಾಯಶಃ ಈ ಒಂದು ಅಧಿವೇಶನ ತಮಗೆ ತಮ್ಮ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಉತ್ತಮವಾದಂಥ ಯೋಜನಾ ತಯಾರಿಕೆಗೆ, ದೂರದೃಷ್ಟಿ ಯೋಜನೆಯನ್ನು ಸಿದ್ಧಪಡಿಸೋದಕ್ಕೆ ಸಹಕಾರಿ ಆಗುತ್ತೆ ಅಂತ ಪರಿಭಾವಿಸ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸ್ತೇನೆ. ನಮಸ್ಕಾರ.